ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಭಯಂಕರವಾದಂತಹ ಅಮುವಾಸೆ ಇದೆ ಈ ಅಮುವಾಸೆ ಮುಗಿದ ನಂತರ ಬಹಳ ಅದೃಷ್ಟ ಅನ್ನೋದು ಶುರು ಆಗ್ತಾ ಇದೆ ಹಾಗೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗುವಂತೆ ಮಾಡ್ತಾ ಇದೆ ಇವರ ಜೀವನದಲ್ಲಿ ಅದೃಷ್ಟವೋ ಅದೃಷ್ಟ ಎಂದು ಕಾಣದ ಲಾಭವನ್ನು ಈ ರಾಶಿಯವರು ಕಾಣಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಮರದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲಾಯಕನ್ ಅನ್ನು ಕೂಡ ಮರದೇ ಕ್ಲಿಕ್ ಮಾಡಿ ಓಂ ಶ್ರೀ ಕಟಿಲು ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ದುರ್ಗಾ ಪ್ರಸಾದ್ ಗುರುಜಿ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಹಣಕಾಸು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಅತ್ತೆ ಸೊಸೆ ಕಲಹ ಇನ್ನೂ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಏಕಲೈಕರಿ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಸೊನ್ನೆ ಮೂರು ಐದು ಮೂರು ಎಂಟು ಎಂದೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಹೌದು ಈ ರಾಶಿಯವರು ಅಮಾವಾಸ್ಯೊಂದು ಮಾಡಿದಂತಹ ಪುಣ್ಯದ ಕೆಲಸದಿಂದ ಒಳ್ಳೆಯದಾಗ್ತದೆ ಹಾಗೂ ಸಿಹಿ ಸುದ್ದಿಯನ್ನ ಕೇಳ್ತಾರೆ ಜಾತಕದಲ್ಲಿ ಆಗಿರತಕ್ಕಂತಹ ದೊಡ್ಡ ಬದಲಾವಣೆಯಿಂದಾಗಿ ನಿಮ್ಮ ಎಲ್ಲಾ ದೋಷಗಳು ನಿವಾರಣೆ ಆಗ್ತದೆ ಅಂದಿನಿಂದ ನೀವು ದೊಡ್ಡ ಲಾಭವನ್ನ ಪಡಿತೀರಾ ಕೆಲಸ ಹುಡುಕ್ತೋರಿ ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ದರ್ಜೆಯ ಕೆಲಸ ಸಿಗ್ತದೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲವನ್ನು ಕೊಡಬಾರದು ಈ ರಾಶಿಯವರಿಗೆ ಇಂದಿನಿಂದ ಹಲವಾರು ಮೂಲಗಳಿಂದ ಹಣವು ಹರಿದು ಬರ್ತದೆ ಹಣವನ್ನು ದಾನ ಧರ್ಮದ ಕೆಲಸಗಳಿಗೆ ಉಪಯೋಗಿಸಿ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳುವುದರಿಂದ ಮತ್ತಷ್ಟು ಹಣ ಹೆಚ್ಚುತ್ತದೆ ಆರೋಗ್ಯದ ಸಮಸ್ಯೆ ಇದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಹಾಗೂ ಸಂಚೆಯ ವೇಳೆ ನೀವು ಅಂದರೆ ಅಮಾವಾಸ್ಯ ದಿನದ ಸಂಜೆಯ ವೇಳೆ ಲಕ್ಷ್ಮೀ ದೇವಿಯ ಸ್ಮರಣೆಯನ್ನು ಮಾಡಿದ್ರೆ ತುಂಬಾ ಆಗ್ತದೆ ನಿಮ್ಮ ಮೇಲೆ ಬಿದ್ದಂತಹ ಎಲ್ಲ ಕೆಟ್ಟ ದೃಷ್ಟಿ ದೋಷಗಳು ನಿವಾರಣೆಯಾಗ್ತದೆ ಇನ್ನು ಪ್ರಾಣಿ ಪಕ್ಷಿಗಳಿಗೆ ನೀವು ತಿಂಡಿ ತಿನಿಸುಗಳನ್ನು ಕೊಡೋದ್ರಿಂದ ನಿಮಗೆ ದೇವರ ಆಶೀರ್ವಾದ ಸಿಗ್ತದೆ ಈ ರಾಶಿಯವರಿಗೆ ಅಮಾವಾಸ್ಯೆಯಿಂದ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗ್ತದೆ ಹೊಸ ಕೆಲಸದಲ್ಲಿ ಜಯ ಪ್ರಾಪ್ತಿಯಾಗ್ತದೆ ಮತ್ತು ಯಶಸ್ಸನ್ನು ಕಾಣ್ತೀರಾ ದಿನಕ್ಕೆ ಒಂದು ಬಾರಿಯಾದರೂ ಕೂಡ ನೀವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಮನೆಯಲ್ಲಿ ಲಾಭವನ್ನು ನೋಡ್ತೀರಾ ಮನೆಯಲ್ಲಿ ಧನಾಗಮನವಾಗುತ್ತೆ ಮದುವೆ ಮಾತುಕತೆ ಮಾಡಲು ನಾಳಿನಿಂದ ಒಳ್ಳೆಯ ಸಮಯ ಶುರುವಾಗ್ತಿದೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳಿನ ಅಮಾವಾಸ್ಯೆಯಿಂದ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ ತುಲಾರಾಶಿ ಕುಂಭ ರಾಶಿ ಕರ್ಕಟಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ದೇವಿಯರ ಮಹಾಂತ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು